ಮೈಕ್ ಇಲ್ಲದೆ ಕೂಗಿದರೆ ಆಜಾನ್ ಕೇಳಲ್ವಾ? ಅಲ್ಲ ನೀನು ಕಿವಿಡನ. ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಈಶ್ವರಪ್ಪ. ಮಂಗಳೂರಿನ ಕಾವೂರಿನಲ್ಲಿ ನಡೆದ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಈಶ್ವರಪ್ಪ. ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಈ ರೀತಿ ಆಗಿವಂತದ್ದು. ಮಂಗಳೂರಿನ ಕಾವೂರಿನಲ್ಲಿ ನಡೆದಂತಹ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಮೈಕ್ ಇಲ್ಲದೆ ಕೂಗಿದರೆ ಆಜಾನ್ ಕೇಳಲ್ವಾ? ಅಲ್ಲ ಏನು ಕಿವಿಡನ ಎಂಬ ಪ್ರಶ್ನೆಯನ್ನ ಮಾಡಿದ್ದಾರೆ. ಈಶ್ವರಪ್ಪ ಭಾಷಣ ಆರಂಭಿಸುತ್ತಿದ್ದಂತೆ ಪಕ್ಕದಲ್ಲಿದ್ದ ಮಸೀದಿಯಲ್ಲಿ ಆಜಾನ್ ಅನ್ನ ಹಾಕಲಾಗಿದೆ. ಆಜಾನ್ ಉಲ್ಲೇಖಿಸದೆ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಕಡಿವಾಣವನ್ನ ಹಾಕ್ತೀವಿ. ಮೈಕ್ ನಲ್ಲಿ ಆಜಾನ್ ಕೂಗಿದರೆ ಮಾತ್ರನೇ ನಿಮ್ಮ ಅಲ್ಲನಿಗೆ ಕಿವಿ ಕೇಳೋದಾ? ಮೈಕ್ ಇಲ್ಲದೆ ಆಜಾನ್ ಕೂಗಿದರೆ ಅಲ್ಲನಿಗೆ ಕೇಳಲ್ವಾ ಎಂದು ವ್ಯಂಗ್ಯವಾಡಿದ್ದಾರೆ. ಮೈಕ್ ಇಲ್ಲದೆ ಕೂಗಿದರೆ ಆಜಾನ್ ಕೇಳಲ್ವಾ? ಅಲ್ಲ ಏನು ಕಿವಿಡನ ಎಂದು ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಈಶ್ವರಪ್ಪ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಎಸ್, ಕಾವೂರಿನಲ್ಲಿ ನಿನ್ನೆ ಸಂಜೆ ನಡೆದಂತಹ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಮುಸ್ಲಿಮರ ಆಜಾನ್ ಕರೆಯ ಬಗ್ಗೆ ಮಾಜಿ ಸಚಿವ ಈಶ್ವರಪ್ಪ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿರುವಂಥದ್ದು. ಮೈಕ್ ಇಲ್ಲದೆ ಆಜಾನ್ ಕೂಗಿದರೆ ಅಲ್ಲನಿಗೆ ಕೇಳಿಸಲ್ವಾ? ಆತ ಏನು ಕಿವುಡನ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಇದರ ಜೊತೆಗೆ ಈಶ್ವರಪ್ಪ ಭಾಷಣವನ್ನ ಆರಂಭಿಸುತ್ತಿದ್ದಂತೆ ಪಕ್ಕದ ಮಸೀದಿಯಲ್ಲಿ ಆಜಾನ್ ಮೊಳಗಿತ್ತು. ಈ ವೇಳೆ ಆಜಾನ್ ಹೆಸರನ್ನ ಉಲ್ಲೇಖ ಮಾಡದೆ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಕಡಿವಾಣವನ್ನ ಹಾಕ್ತೀವಿ, ಮೈಕ್ನಲ್ಲಿ ಆಜಾನ್ ಕೂಗಿದರೆ ಮಾತ್ರವೇ ನಿಮ್ಮ ಅಲ್ಲನಿಗೆ ಕೇಳೋದಾ, ನಿಮ್ಮ ಅಲ್ಲ ಏನು ಕಿವಿಡನ, ಮೈಕ್ ಇಲ್ಲದೆ ಆಜಾನ್ ಕೂಗಿದರೆ ಅಲ್ಲನಿಗೆ ಕೇಳಲ್ವಾ ಎಂದು ವ್ಯಂಗ್ಯವಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಭೆ ಸಮಾರಂಭ ನಡೀತಾ ಇರೋಂಥ ಸಂದರ್ಭದಲ್ಲಿ ತುಂಬ ಸ್ಪಷ್ಟವಾಗಿರ್ತೇನೆ, ಎಲ್ಲ ಧರ್ಮಕ್ಕೂ ಗೌರವ ಕೊಡಿ ಅಂತ ಮಾನ್ಯ ನರೇಂದ್ರ ಮೋದಿ ಹೇಳ್ತಾರೆ. ಮೈಕ್ ಹಾಕೊಂಡು ಕೂಗಿದ್ರೇ ಅಲ್ಲ ಕಿವಿ ಕೇಳೋದು? ನಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಪ್ಪ, ಅಲ್ಲೂ ಶ್ಲೋಕ ಹಾಕ್ತೀವಿ, ನಮ್ಮ ಹೆಣ್ಮಕ್ಳೆಲ್ಲ ಭಜನೆ ಮಾಡ್ತಾರೆ, ಅವ್ರಿಗಿಂತ ಜಾಸ್ತಿ ಭಕ್ತಿ. ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಇದೆ, ಇವತ್ತಿಲ್ಲ ನಾಳೆ ಇದು ಖತಮ್ ಆಗತ್ತೆ, ಇದ್ರಾಗೆ ನನಮನ. ಸಭೆ ಸಮಾರಂಭ ನಡೀತಾ ಇರೋಂಥ ಸಂದರ್ಭದಲ್ಲಿ ತುಂಬ ಸ್ಪಷ್ಟವಾಗಿರ್ತೇನೆ, ಎಲ್ಲ ಧರ್ಮಕ್ಕೂ ಗೌರವ ಕೊಡಿ ಅಂತ ಮಾನ್ಯ ನರೇಂದ್ರ ಮೋದಿ ಹೇಳ್ತಾರೆ. ಮೈಕ್ ಹಾಕೊಂಡು ಕೂಗಿದ್ರೇ ಅಲ್ಲ ಕಿವಿ ಕೇಳೋದು? ನಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಪ್ಪ, ಅಲ್ಲೂ ಶ್ಲೋಕ ಹಾಕ್ತೀವಿ, ನಮ್ಮ ಹೆಣ್ಮಕ್ಳೆಲ್ಲ ಭಜನೆ ಮಾಡ್ತಾರೆ, ಅವ್ರಿಗಿಂತ ಜಾಸ್ತಿ ಭಕ್ತಿ. ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಇದೆ, ಇವತ್ತಿಲ್ಲ ನಾಳೆ.